Press the subscribe button to get subscribed and hit the bell icon to get notified every time we upload a new video. ಸೀರೆ ಉಟ್ಕೊಳ್ಳೋಕೆ ಯಾರಿಗೆ ಇಷ್ಟ ಅಂತ ಕೇಳಿದ್ರೆ ಎಲ್ಲರೂ ಕೈ ಎತ್ತೀವಿ. ಆದರೆ ಸೀರೆ ಉಟ್ಕೊಳ್ಳೋಕೆ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾರೂ ಕೈಯೇ ಎತ್ತಲ್ಲ. ಇವಾಗಿನ ಹೆಣ್ಮಕ್ಳಂತೂ ಆಫೀಸ್, ಪಾರ್ಟಿ, ಪಿಕ್ನಿಕ್ ಅಂತ ಓಡಾಡೋರು. ಎಲ್ಲಿ ಸೀರೆ ಉಟ್ಕೊಳ್ಳೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೋ ಅಂತ ಸೀರೆನೇ ಅವಾಯ್ಡ್ ಮಾಡ್ತೀವಿ. ಆದರೆ ಹಬ್ಬ ಹರಿದಿನ ಅಂತ ಬಂತು ಅಂದರೆ ಸೀರೆ ಕೊಡೋಷ್ಟು ಲಕ್ಷಣ ಬೇರೆ ಯಾವ ಹುಡುಗಿನೂ ಕೊಡೋದಿಲ್ಲ. ಈ ಕಡೆ ನೀವು ಆಫೀಸ್ಗೂ ಹೋಗಬೇಕು, ಆ ಕಡೆ ನೀವು ಸೀರೆನೂ ಉಟ್ಕೊಳ್ಬೇಕು ಅಂತಂದರೆ ಇವತ್ತು ಒನ್ ಮಿನಿಟ್ ಉಮಾ ಅಂತಲೇ ಖ್ಯಾತಿಯಾಗಿರುವಂಥ ಉಮಾ ಜಯಕುಮಾರ್ ಅವರು ಕೊಡುವಂಥ ಬ್ಯೂಟಿ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು ನ್ಯೂಜಿಲೆಂಡ್ನಲ್ಲಿ ಪ್ರಸಾರ ಆಗ್ತಾ ಇರೋ ನಾರಿ ನಿನಗೊಂದು ಸಾರಿ ಕಾರ್ಯಕ್ರಮ. ನಾನು ಮೋನಿಕಾ ದಿವಾಕರ್. ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ. ಫಿಶ್ ಕಟ್ ಸೀರೆ, ಫಿಶ್ ಕಟ್ ಅಂದ ತಕ್ಷಣ ಫಿಶ್ನ ಕಟ್ ಮಾಡಿ ಉಡ್ಸೋದಂತಲ್ಲ, ಸ್ಟೈಲಾಗೆ ಫಿಶ್ ಕಟ್ಟಲ್ಲಿ ಸೀರೆ ಉಡ್ಸೋದು. ನಮಗೆ ನಾವು ಸೀರೆ ಉಟ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಸ್ಲಿಪ್ಪರ್ ಅಕಸ್ಮಾತ್ ನಿಮಗೆ ಹೀಲ್ಡೆಲ್ಲ ಇತ್ತು ಅಂದರೆ ಹಾಕ್ಕೊಂಡು ನಿಂತ್ಕೊಂಡ್ಬಿಡಿ. ನಾನು ಸ್ಪೆಷಲ್ ಗುಜರಾತಿ ಸೀರೆ ಉಡೋದು ಹೇಗೆ ಅಂತ ತೋರಿಸ್ತೀನಿ. ಗುಜರಾತಿ ಎಲ್ರಿಗೂ ಕಾಮನ್, ಸ್ಪೆಷಲ್ ಗುಜರಾತಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪಕ್ಕಿರೋರು ಸಣ್ಣ ಕಾಣೋದು ಹೇಗೆ ಅಂತ ತೋರಿಸೋಕ್ಕೆ ಸ್ಪೆಷಲ್ ಗುಜರಾತಿನ ಉಡ್ಬೋದು. ಬೇಕಾದ್ರೆ ಇದಕ್ಕೆ ಡಾಬ್ ಹಾಕ್ಬೋದು, ಇಲ್ಲಾಂದರೆ ಬೇಡ. ಸಿಂಪಲಾಗಿ ಒಂದು ನೆಕ್ಲೈನು ಬಾಲಿ ಫ್ಯಾಷನಿಂದ ಬಾಲಿ ಹಾಕಿದ್ದೀನಿ, ಫ್ರೆಂಚ್ ರೋಲ್ ಹಾಕಿದ್ದೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಬೇರೆ ಥರ ಕಾಂಟ್ರಾಸ್ಟ್ ಪಲ್ಲು ಇದ್ರೆ ಬೇರೆ ಥರ ಕಾಣಿಸುತ್ತೆ, ಸೆಲ್ಫ್ ಇದ್ರೆ ಈ ಥರ ಕಾಣಿಸುತ್ತೆ. ಈ ಗೌನ್ ಮೇಲೆ ಒಂದು ಚೌಕರ್ ಹಾಕಿದ್ದೀನಿ, ಆಮೇಲೆ ಬಾಲಿ ಹಾಕಿದ್ದೀವಿ. ಮಾಮೂಲಿ ಒಂದು ಸಿಂಗಪುರ್ ಹೇರ್ ಸ್ಟೈಲ್ ಅಂತಿರ್ತೀವಿ, ಯಾವ್ದಾದ್ರು ಪಾರ್ಟಿಗೆ ಹೋಗ್ಬೇಕಂದ್ರೆ ನಮಗೆ ಬೇಕಾಗಿರೋಂಥ ಹೇರ್ ಸ್ಟೈಲ್ನ ಹಾಕ್ಬೋದು. ಸಿಂಗಪುರ್ ಹೇರ್ ಸ್ಟೈಲ್ ಅಂತ ಇದೊಂದು ಹೇರ್ನ ಮೇಲ್ ಹಾಕಿ ಒಂದು ಬನ್ ಮಾಡಿದ್ದೀನಿ. ಈ ಸೀರೆಗೆ ತುಂಬ ಚೆನ್ನಾಗಿರುತ್ತೆ. ಮೇಡಮ್, ಸೀರೆ ಉಟ್ಕೊಳ್ಳೋಕ್ಕೆ ಮೂಗು ಮುರಿಯೋ ಈ ಕಾಲದಲ್ಲಿ ಡಿಫ್ರೆಂಟಾಗಿ ಅದು ಬೇಗ ಯಾವ ಥರ ಸೀರೆ ಉಟ್ಕೊಳ್ಬೋದು ಅಂತ ತಿಳಿಸ್ಕೊಡಿದ್ದೀರಾ ನಮ್ಮ ವ್ಯೂವರ್ಸ್ಗೆ. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ನ ಶೋ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಆ್ಯಂಡ್ ವ್ಯೂವರ್ಸ್ಗೆ ಏನು ಹೇಳ್ತೀವಿ? ವ್ಯೂವರ್ಸ್ ಕೇಳೋದೇನೆಂದರೆ, ಖಂಡಿತ ಸೀರೆ ಉಡೋದು ತುಂಬ ಸಾಂಪ್ರದಾಯಿಕವಾಗಿರುವಂಥದ್ದು, ಅದನ್ನು ಯಾರೂ ಮರಿಬೇಡಿ. ಈಸಿಯಾಗಿ ಸೀರೆ ಉಡೋದು ಹೇಳ್ಕೊಟ್ಟೋದ್ರಿಂದ ಆದಷ್ಟು ಟ್ರೈ ಮಾಡಿ. ಅವಾಗವಾಗ ಸೀರೆ ಉಟ್ಕೊಳ್ತಾ ಇದ್ರೆ ನಾವು ತುಂಬ ಚೆನ್ನಾಗಿರ್ತೀವಿ. ಆ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ, ಭಾರತದ ನಾರಿ ಅಂದರೆ ಸೀರೆ ಉಟ್ಕೊಂಡ್ರೆ ಅವಳು ಲೈಫ್ ಒಂದು ಸ್ಟಾರ್ಟ್ ಆಗೋದು. ಇವಾಗಂತೂ ಸೀರೆ ತುಂಬ ಕಾಮನ್ ಆಗಿರೋದ್ರಿಂದ ವೆರೈಟೀಸ್ ಆಫ್ ಸೀರೆನ ತೋರಿಸಿರೋದ್ರಿಂದ ವೆರೈಟಿಯಾಗಿ ಉಟ್ಕೊಂಡಾಗ ನಮಗೆ ಸುಖನೂ ಸಂತೋಷನೂ ಸಿಗುತ್ತೆ. ಎಲ್ಲಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಮಿನಿ ಮ್ಯಾಕ್ಸಿ ಜೀನ್ಸ್ ಎಲ್ಲ ಉಡೋದು ಓಲ್ಡ್ ಸ್ಟೈಲ್ ಆಗೋಯ್ತು, ಈಗ ಇದರ ಡಿಫ್ರೆಂಟ್ ಆಗಿ ಸೀರೆ ಉಡೋದೇ ನ್ಯೂ ಸ್ಟೈಲ್ ಆಗಿದೆ.
ಮೊಣಕಾಲಿಂದ ಉಡ್ತಾ ಇದ್ದಿದ್ದು ಇಳ್ಕಲ್ ಸೀರೆ ಆಗಿರಬಹುದು ಅಥವಾ ಅಜ್ಜಿದು ಹಳೆ ಕಾಲದ ರೇಷ್ಮೆ ಸೀರೆ ಆಗಿರಬಹುದು. ನಮ್ಮ ಉಮಾ ಅವರು ಹೇಳ್ಕೊಟ್ಟಂತ ಬ್ಯೂಟಿ ಟಿಪ್ಸ್ನ ನೀವು ಫಾಲೋ ಮಾಡಿ ಸೀರೆ ಉಟ್ರಿ ಅಂತಂದ್ರೆ ಜನ ನಿಮ್ಮನ್ನ ಇದ್ಯಾವುದು ಲೇಟೆಸ್ಟ್ ಟ್ರೆಂಡು ಅಂತ ಕೇಳೋದ್ರಲ್ಲಿ ಡೌಟೇ ಇಲ್ಲ. ಇದೇ ರೀತಿ ವಿಶೇಷ ಕಾರ್ಯಕ್ರಮ ನಾರಿ ನಿನಗೊಂದು ಸಾರಿ, ಇದೇ ರೀತಿಯ ಸ್ಪೆಷಲ್ ಶೋಸ್ಗಳ ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಅಲರ್ಟ್ 24/7. ಜೊತೆಗೆ ಫೇಸ್ಬುಕ್ನಲ್ಲಿ ನ್ಯೂಸ್ ಅಲರ್ಟ್ 24/7 ಅನ್ನೋ ಪೇಜ್ನ ಕೂಡ ಲೈಕ್ ಮಾಡಿ ಫಾಲೋ ಮಾಡಿ. Press the subscribe button to get subscribed and hit the bell icon to get notified every time we upload a new video.